ನಾವು ಯಾರನ್ನೂ ಎಲ್ಲ ಬರೀ ಏನು ಒಂದೇ ಒಂದ್ ಸೈಡ್ ಟೀಕೆಯನ್ನು ಮಾಡುವಂತಹ ಹಲ್ಕಾ ರಾಜಕಾರಣ ಆ ಶಬ್ದ ವಾಪಸ್ ತಕ್ಕೊಡು. ಆಯ್ತು, ವಾಪಸ್ ನೀವು ತಕ್ಕೋರಿ ಅಲ್ಲಿ. ನಾವು ಹೇಳೋದು ಹೇಳಿಬಿಟ್ಟಿದ್ದೆ, ನಿಮ್ಗೆ ಅಧಿಕಾರ ಇದೆ, ನೀವು ತಕ್ಕೋರಿ. ಏನೇನು ತೆಗೀದೈತೆ ತೆಗೀರಿ. ಅಧ್ಯಕ್ಷರೇ, ಏನಾಗಿದೆ ಅಂದರೆ ಜನಪ್ರತಿನಿಧಿಗಳು, ಆ ಭಾಗದಿಂದ ಬಂದಂಥ ಜನಪ್ರತಿನಿಧಿಗಳು ಸಮರ್ಥವಾಗಿ ತಮ್ಮ ಭಾಗದ ಅಭಿವೃದ್ಧಿಗಾಗಿ ಹೋರಾಟ ಮಾಡಿದ್ರು, ವಿಧಾನಸಭೆಯಲ್ಲಿ ಪ್ರಶ್ನೆ ಮಾಡ್ತಿದ್ರು, ಚರ್ಚೆ ಮಾಡ್ತಾಯಿದ್ರು. ದುರ್ದೈವದಿಂದ ನಮ್ಮ ಕಡೆ ಅವನು ಬಂದವರು, ಅವರು ಸಹಿ ಮಾಡುವುದು ಟೀಕೆ ಮಾಡ್ತೀನತ್ತಲ್ಲ, ಯಾವ ಚರ್ಚೆಯಲ್ಲಿ ಸಹ ಬಾಳ್ಕೊಳ್ಳಲಿಲ್ಲ, ನಮಗೆ ಅನ್ಯಾಯ ಆದಾಗ ಪ್ರತಿಭಟನೆ ಮಾಡಲಿಲ್ಲ. ಇದು ಒಂದು ದೊಡ್ಡ ಪ್ರಮಾದ ಉತ್ತರ ಕರ್ನಾಟಕದ ರಾಜಕೀಯ ವ್ಯವಸ್ಥೆಯಿಂದ ಆಗಿದ್ದು ನಿಜ. ಚಳಿಗಾಲ, ಮಳೆಗಾಲ, ಬೇಸಿಗೆ ಕಾಲದ ಕನಿಷ್ಠ ಎರಡು ಅಧಿವೇಶನಗಳು ಇವತ್ತು ನಾಗ್ಪುರದ ನಡೀತಾವೆ. ನಮ್ಮಲ್ಲಿ ಎಷ್ಟು ದಿವಸ ನಡೀತದೆ? 10 ದಿವಸ. 10 ದಿವಸದಾಗ ಒಂದು 2-3 ದಿವಸ ಧರಣಿ, ಅಲ್ಲಿಂದ ಅಹೋರಾತ್ರಿ ಧರಣಿ, ಉತ್ತರ ಕರ್ನಾಟಕದ ಅಹೋರಾತ್ರಿ. ಈ ಸಲ ಯಾವ ಧರಣಿ? ಇದನ್ನ ಅಸಂವಿಧಾನ ರೀ. ಇಲ್ಲ, ಈ ಸಲ ಯಾವುದು ಧರಣಿ? ಈಗ ಒಳಗಿನ ಎತ್ತರ ನಿನ್ನೆ ಹೊಡೆದಾರೆ, ಏನು ಮಾಡೋದು? ಈ ಸಲ ಆರಾಮ್ ನಡೆದಿದೆ ಅಧ್ಯಕ್ಷರೇ. ಅಸಂಸದೀಯ ನಾ ಮಾತಾಡೋದಿಲ್ಲ, ಸಂಸದೀಯವಾಗಿನೇ ನಾ ಮಾತಾಡ್ತಾ ಇದ್ದೀನಿ. ನಮಗೇನಾಯ್ತು, ನಮ್ಮ ಅಶೋಕ್ ಅವರು ಇವತ್ತು ವಿರೋಧ ಪಕ್ಷದ ನಾಯಕರಾಗಿ ಆಗಿದ್ದಾರೆ. ನಮಗೇನು ಬೇಜಾರಿಲ್ಲ, ಉತ್ತರ ಕರ್ನಾಟಕಕ್ಕೆ ಯಾವ ರೀತಿ ನಡ್ಕೊಂಡಾರು ಅನ್ನೋದು ಈ ಉತ್ತರ ಕರ್ನಾಟಕ ಜನರಿಗೆ ಗೊತ್ತಾಗಿದೆ. ಪಾಪ ನೀನು ಆ ಪ್ರಿನ್ಸಿಪಾಲ್ರಿಗೇನೋ ಒಂದು ಪಬ್ಲಿಕ್ ಅಕೌಂಟ್ ಮಾಡಿ ಸಮಾಧಾನ ಮಾಡಿದ್ದಾನೆ. ಒಂದು ಉತ್ತರ ಕರ್ನಾಟಕ ಕೊಟ್ಟಂಗಾಯ್ತು, ಒಂದು ಪಂಚಮ ಸಾಲಿ ಕೊಟ್ಟಂಗಾಯ್ತು ಅಂತೇಳಿ ನಮ್ಮ ಕ್ಯಾಲ್ಕುಲೇಷನ್ ಅಶೋಕ್ ಮಾಡಿ ಮ್ಯಾಗಿನವ್ರ ಪರ್ಮಿಷನ್ ತೊಗೊಂಡವ್ರೆ ಬಿಟ್ಟಾರೆ, ಗೊತ್ತಿಲ್ಲ. ಬಟ್ ಸರಿ ಮಾಡ್ಯಾರ. ಸರಿ ಮಾಡಿದಾರ? ನಮಗೆ ಡಿಸ್ಕಸ್ ಈ ಜಗಳಾಡೋದಿದ್ರೆ ಡಿಸ್ಕಸ್ ಅಟ್ಟೆ ಮಾಡ್ತಾರೆ, ಎಲ್ಲ ಒಳಗಿಂದ ಮಾಡ್ಕೋತಿದ್ರೆ ಅವರು ಯಾರ್ಯಾರು ಕೂಡಿ ಹೊಡೆದು ಬಿಡ್ತಾರೆ. ಸನ್ಮಾನ್ಯ ಅಧ್ಯಕ್ಷರೇ, ಉತ್ತರ ಕರ್ನಾಟಕ ಅಭಿವೃದ್ಧಿ ಆಗ್ಬೇಕಂತೇಳಿ ನಮ್ಮ ಎಸ್ ಎಂ ಕೃಷ್ಣ ಅವರು ಮುಖ್ಯಮಂತ್ರಿಗಳಿದ್ದಾಗ ಒಂದೇನೋ ಎಸ್ ಎಂ ಕೃಷ್ಣ ಅವ್ರ ಬಗ್ಗೆ ನಮ್ಗೆ ಗೌರವ ಇದೆ. ಈ ರಾಜ್ಯದಲ್ಲಿ ಕೆಲವೊಂದು ಯಾವ ಪಕ್ಷ ಪಂಗಡ ಅಲ್ಲ, ಒಳ್ಳೆಯವ್ರು ಯಾವ ಪಕ್ಷದಾಗಿದ್ರು ಅವ್ರನ್ನ ಗೌರವಿಸಬೇಕು, ಅವರಿಗೆ ನಾವು ಅಭಿನಂದಿಸಬೇಕು. ಅಂದಾಗನೇ ಒಂದು ನಿಜವಾದಂತಹ ರಾಜಕೀಯ ಆಗ್ತದೆ. ಇವತ್ತು ವಿಧಾನಸಭೆಗಳು ಚರ್ಚೆಯ ಒಂದು ಕೇಂದ್ರ ಆಗಬೇಕು. ದಿನ ಧರಣಿ ಕುಂಡ್ರದು ನಾ ಹೇಳಿದೆ ನಾನು ಅಶೋಕರಿಗೆ, ನೀವು ಉತ್ತರ ಕರ್ನಾಟಕ ಬರಗಾಲ ಬಗ್ಗೆ ಚರ್ಚೆ ಬಂದದೆ, ಇಂಥದ್ರಲ್ಲಿ ನಾವು ಧರಣಿ ಕೂತ್ಬಿಟ್ರೆ ಚರ್ಚೆ ಆಗಲಿಲ್ಲ ಅಂದ್ರೆ ಏನು ಸಂದೇಶ ಹೋಗ್ತದೆ? ಇಲ್ಲ, ನಿನ್ನೆ ನೀವು ಹೇಳಿಲ್ರಿ ಉತ್ತರ ಕರ್ನಾಟಕದ. ನಿನ್ನೆ ಹೇಳಿದ್ರೆ ನಿನ್ನೆ ಎಲ್ಲ ನಿನ್ನೆ ಎಲ್ಲ ನಾ ಹೇಳ್ಕೊ. ನಾ ಏನು ಯಾರ್ದು ಮುಲಾಜ್ ಇಡೋದಿಲ್ಲ ಅಧ್ಯಕ್ಷ. ಅಲ್ಲ, ನಿನ್ನೆ ಯಾರ್ದು ಮುಲಾಜ್ ಇಡೋದಿಲ್ಲ. ಅವ್ರು ಅಷ್ಟು ಮಾಡ್ತಿದ್ದ ಸಂದರ್ಭ ಬಂದಾಗ ಯಾರಿಗೆ ಕಟ್ಟಬೇಕು ಕಟ್ಟದೆ ಕಟ್ಟಿದ್ದೆ ನಾನು. ಅದಕ್ಕೇನು ಮುಂದೇನೋ ಆಗ್ಬೇಕು. ನೀವು ನಮ್ಗೆ ಹೇಳ್ತಿರ್ತಾರೆ ಕೆಲವೊಂದು ಮಂದಿ, ಯತ್ನಾಳ್ರೆ ನಿಮ್ದು ಬಾಯಿ ಒಂದು ಸರಿ ಇದ್ರೆ ರಾಜ್ಯದ ಮುಖ್ಯಮಂತ್ರಿ ಆಗುವಂತ ಯೋಗ್ಯತೆ ಇದೆ. ಅದಕ್ಕೆ ಈಗೇನು ಮಾಡೋದು? ಬಾಯಿ ಸರಿ ಇರಲಿ ಬಿಡಲಿ, ನನ್ನ ವಿಜಾಪುರ ಕ್ಷೇತ್ರ ದೂಳಾಪುರ ಹತ್ತಿದ್ರೆ ಅಧ್ಯಕ್ಷರೇ, ಒಂದು ರಸ್ತೆ ಸರಿ ಇರಲಿಲ್ಲ, ಧೂಳು ಧೂಳು. ನಾನು ಹೋರಾಟ ಮಾಡಿ ನಮ್ಮ ಸರ್ಕಾರ ಬಂದ ಮ್ಯಾಗ ನಮ್ಮ ಕುಮಾರಸ್ವಾಮಿಯವರು ಅವರು ಮುಖ್ಯಮಂತ್ರಿ ಇದ್ದಾಗ 125 ಕೋಟಿ 10 ಕಾರ್ಪೊರೇಷನ್ಗಳಿಗೆ ಸುಮಾರು 1500 ಕೋಟಿ ರೂಪಾಯಿ ಕೊಟ್ಟಿದ್ದರು ಅಭಿವೃದ್ಧಿಗೆ. ಯಾವುದು ಮಹಾತ್ಮ ಗಾಂಧಿ ನಗರ ವಿಕಾಸ ಯೋಜನೆ ಅಂತೇಳಿ. ದುರ್ದೈವ ಅಂದ್ರೆ ನಮ್ಮ ಸರ್ಕಾರ ಬಂದು ಅದನ್ನು ತೆಗೆದೇ ಬಿಟ್ರು ಅಂದ್ರೆ ಹೋರಾಟ ಮಾಡಲಾರ್ದ ಬಾಯಿ ಮುಚ್ಕೊಂಡ್ಕೊಂಡ್ರದ ಹೋರಾಟ ಮಾಡಿದೆ, ಎದುರಿಸದೆ, ಎಲ್ಲಿಗೂ ದೂರು ಕೊಡಬೇಕು ಕೊಟ್ಟೆ, ವಿಧಾನಸಭೆಯಲ್ಲೂ ಗಟ್ಟಿಯಾಗಿ ಮಾತಾಡಿದೆ. ನಾವು ಗಟ್ಟಿಯಾಗಿ ಮಾತಾಡಬೇಕು, ಜನರ ಸಲುವಾಗಿ ಮಾತಾಡಲೇಬೇಕು. ನಮಗೆ ದೇಶ ಮುಖ್ಯ, ನಮಗೆ ರಾಜ್ಯ ಮುಖ್ಯ, ನಮ್ಮ ವಿಧಾನಸಭಾ, ನಮ್ಮ ತಾಲೂಕು, ನಮ್ಮ ಜಿಲ್ಲೆ ಮುಖ್ಯ. ಅಲ್ಲಿಂದ ನನ್ನ ಸ್ವಾರ್ಥ. ಆ ಹೋರಾಟದ ಫಲದಿಂದ 10 ಕಾರ್ಪೊರೇಷನ್ಗೆ 1.5 ಕೋಟಿ ರೂಪಾಯಿ ಬಿಡುಗಡೆ ಆಯಿತು.
ಇವತ್ತು ನಾನು ವಿಜಯಪುರ ನಗರ ಭಾರತದ ಆರನೇ ಒಳ್ಳೆಯ ಗಾಳಿ ಇರುವಂಥ ನಗರ ಅಂತೇಳಿ ಇವತ್ತು ಘೋಷಣೆ ಆಗಿದೆ ಸನ್ಮಾನದಲ್ಲಿ.